ಪೊಗರು ಅಂದ ತಕ್ಷಣ ಎಲ್ಲರೂ ಏನನ್ಕೊಂತಾರೆ, ಇದೊಂದು ಆಕ್ಷನ್ ಸಬ್ಜೆಕ್ಟ್ ಇರಬೇಕು, ಮಾಸ್ ಸಿನಿಮಾ ಇರಬೇಕು. ಇದು ಮಾಸ್ ಸಿನಿಮಾ ಹೌದು, ಆಕ್ಷನ್ ಸಬ್ಜೆಕ್ಟ್ ಹೌದು, ಬಟ್ ಇಟ್ ಹ್ಯಾಸ್ ಗಾಟ್ ಅನ್ ಎಮೋಷ್ನಲ್ ವ್ಯಾಲ್ಯೂ. ಇದು ಪಕ್ಕಾ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಸೊ ಕತೆಯೊಳಗೆ ನಿಜವಾಗ್ಲೂ ಗ್ರೌಂಡ್ಸಲ್ಲಾಗಿರ್ಬೋದು, ಕತೆಯೊಳಗಾಗಿರ್ಬೋದು, ಸ್ಟ್ರಾಂಗ್ ಕಂಟೆಂಟ್ ಇದೆ. ಇವಾಗ ನೀವು ಕೇಳ್ತಾ ಇದ್ದೀರಾ ಪಾತ್ರದ ವಿಭಿನ್ನತೆ ಏನು, ಅಥವಾ ಇವಾಗ ಮೇಡಮ್ ಏನು ಮಾಡಿದ್ದಾರೆ, ಇವ್ರು ಯಾಕೆ ಈಗ ಈ ಥರ ಇದ್ದಾರೆ ಅಂದರೆ, ದಿಸ್ ಇಸ್ ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ದ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಆ ಥರ ಇದೆ. ಇವಾಗ ಒಂದೇ ಗೆಟಪಲ್ಲಿ ಇದ್ದೀರಾ ನೀವು ಅಂತಂದರೆ, ಇವಾಗ ನೀವು ಈ ಈಡ್ ಗೆಟಪಲ್ಲಿ ಇದ್ದೀರಾ, ನಾಳೆ ಬೇರೆದ್ರಲ್ಲಿ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಹೌ ಯು ಲುಕ್. ಸೊ ನಾವು ಕೂಡ ಒಬ್ಬ ಕಾಮನ್ ಮ್ಯಾನ್ ಕ್ಯಾರೆಕ್ಟರ್ ಮಾಡಿದ್ದೀವಿ. ಸೊ ಅವ್ನು ಪ್ರತಿ ಸತಿ ಒಂದು ವಿಭಿನ್ನವಾಗಿ ಬರೋದು ಅನ್ನೋದಲ್ಲದೆ, ಅವ್ನ ಕ್ಯಾರೆಕ್ಟರ್ ಏನು, ಹೌ ಡಸ್ ಇ ಪರ್ಫಾರ್ಮ್ ವಿತ್ ಎಮೋಷನ್ಸ್ ಅನ್ನೋದೇ ಈ ಕ್ಯಾರೆಕ್ಟರ್ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಈ ಕತೆ ಈಸ್ ಅನ್ ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾ ವಿತ್ ಐ ಆಪ್ಟೇನ್ ಆ್ಯಕ್ಷನ್ ಅಂತಲೇ ಹೇಳ್ಬೋದು. ಅಂದರೆ ಸಿನಿಮಾದಲ್ಲಿ ಹಂತ ಹಂತದಲ್ಲಿ ಅಂತಂದರೆ, ಇವಾಗ ಚೈಲ್ಡ್ಹುಡ್ ಪೋರ್ಷನ್ ಒಂದು ಮಾಡಿದ್ವಿ, ಅವಾಗ ಏನು ಕ್ವಶನ್ ಬಂದಿತ್ತು ಅಂದರೆ, ಚೈಲ್ಡ್ಹುಡ್ ಪೋರ್ಷನ್ ಯೂಶ್ವಲ್ ಆಗಿ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಅಂದ ತಕ್ಷಣ ಬೇರೆ ಯಾರನ್ನೋ ಒಂದು ಹುಡುಗನ ಕರ್ಕೊಂಬಂದು ಅವನು ಹೀರೋ ಅಂತ ಹೇಳಿ ಪ್ರೊಜೆಕ್ಟ್ ಮಾಡಿ ಸೆಕೆಂಡ್ ಪೋರ್ಷನ್ಗೆ ಹೀರೋನ ಕರ್ಕೊಂಬರ್ತಾ ಇದ್ವಿ. ಇಲ್ಲಿ ಒಂದು ಕಲೆಕ್ಟಿವ್ ಡಿಸಿಷನ್ ಏನಾಯಿತು ಅಂತಂದರೆ, ಇಲ್ಲ ಹೀರೋನೇ ಮಾಡಿದ್ರೆ ಹೇಗಿರುತ್ತೆ ಅಂತ ಅನ್ನೋದಕ್ಕೆ, ಹೀ ಹ್ಯಾಡ್ ಟು ಲೂಸ್ 40 kgs ಆಫ್ ಇಸ್ ವೈಟ್. 40 kg ಅವ್ರು ಕಟ್ ಡೌನ್ ಮಾಡಿ ಲೀನ್ ಆಗಿ ಅದಕ್ಕೆ ಆ ಪಾತ್ರದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಮಾಡಿ ಮತ್ತೆ ಬಲ್ಕ್ ಆಗಿ, ಯಾಕೆಂತಂದರೆ ಇವಾಗ 14 ವರ್ಷದ ಹುಡುಗನಿಗೂ 26 ವರ್ಷದ ಹುಡುಗನಿಗೂ ಡಿಫ್ರೆನ್ಸ್ ಇರಬೇಕಲ್ವ. ಸೊ ಆ ಟ್ರಾನ್ಸಾಕ್ಷನ್ಗಳಿಗೆ ಸ್ವಲ್ಪ ಸಮಯ ತಗೊಂತು. ಅದಾದಮೇಲೆ ಕ್ಯಾನ್ವಸ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ ಕಾಂಬಿನೇಷನ್ ಆಗಿರ್ಬೋದು, ಎಲ್ಲರೂ ಬ್ಯುಸಿ ಆಗಿರೋಂಥವ್ರೆ. ಸೊ ಎಲ್ಲರನ್ನೂ ಕಾಂಬಿನೇಷನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಇಟ್ ಹ್ಯಾಸ್ ಟೇಕನ್ ಇಟ್ಸ್ ಟೈಮ್. ಡೆಫಿನೆಟ್ಟಾಗಿ ಸಿನಿಮಾದಲ್ಲಿ ಏನು ಅಂತಂದರೆ, ನಾನು ಇದೇನೋ ವಿಭಿನ್ನವಾಗಿದೆ ಸಿನಿಮಾ, ನಾನೇನೋ ಮೇಲಿಂದ ಕೆಳಗಾಕಿ ಕೆಳಗಿಂದ ಮೇಲ್ ಮಾಡಿಬಿಟ್ಟಿದ್ದೀನಿ ಅನ್ನೋದಲ್ಲ. ದಿಸ್ ಈಸ್ ಎ ಪಕ್ಕಾ ಎಂಟರ್ಟೈನರ್, ಬಂದವನಿಗೆ 100% ಪೈಸಾ ವಸೂಲಾಗುವಂಥ ಸಿನಿಮಾ. ಚೈಲ್ಡ್ಹುಡ್ ಪೋರ್ಷನ್ ಒಂದು 20% ಇದ್ದರೆ ಇದೊಂದು 70% ಇದ್ದೇ ಇರುತ್ತೆ. ಸೊ ದ ಕ್ಯಾರೆಕ್ಟರ್ ಇಟ್ ಸೆಲ್ಫ್ ಇಸ್ ಲೈಕ್ ದಟ್. ಆ ಕ್ಯಾರೆಕ್ಟರ್ ಇವಾಗ ಹೆಂಗೆ ಅಂದರೆ, ಒಂದು ಪರೋಡಿ, ಒಂದು ಪೊರ್ಕಿ ಅಂತಂದಾಗ ಆ ಕ್ಯಾರೆಕ್ಟರ್ ಗ್ರಾಫೇ ಆ ಥರ ಮಾಡಿದ್ದೀವಿ ನೋಡಿ. ದೇ ಆರ್ ಟೂ ಎಕ್ಸ್ಟ್ರೀಮ್ಸ್. ಇವಾಗ ಒಬ್ಬ ಪಕ್ಕಾ ಪರೋಡಿ, ಒಂದು ಲೋ ಕ್ಲಾಸ್ ಅಂತಂದರೆ ಒಂದು ಸಫಿಸ್ಟಿಕೇಟೆಡ್ ಎಜುಕೇಟೆಡ್ ಒಂದು ಎಲಿಮೆಂಟ್ ಬರುತ್ತೆ. ಸೊ ಇವರಿಬ್ಬರು ಒಬ್ರಿಗೊಬ್ಬರು ಹೇಗೆ ಕಾನ್ಫ್ಲಿಕ್ಟನ್ನು ತೊಗೊಂಬರ್ತಾರೆ, ಆ ಕಾನ್ಫ್ಲಿಕ್ಟನ್ನ ಹೇಗೆ ರಿಸಾಲ್ವ್ ಮಾಡಿ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊತಾರೆ ಅನ್ನೋದೇ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಆಗಿದೆ.